ಇದು ಗ್ಯಾಸು ಮತ್ತು ಬ್ಲೋವರಲ್ಲಿ ರನ್ ಆಗೋದು ಎಲ್ ಪಿ ಜಿ ಗ್ಯಾಸು ಮತ್ತು ಬ್ಲೋವರಲ್ಲಿ ರನ್ ಆಗೋದು ನನಗೆ ಮಣ್ಣಿನ ಪಾತ್ರೆ ಮಾಡಬೇಕು ಅಥವಾ ಮಣ್ಣಿನ ಯಾವುದಾದ್ರೂ ಇದನ್ನು ಮಾಡಬೇಕು ಮೊದಲಿಂದ ಇದ್ದಂಥ ಒಂದು ತುಡಿತ ಅದು ಇದು ಬಹಳ ಅಪರೂಪ ಕೂಡ ಇದು ಹೇಗೆ ಈಗ ಕಪ್ಪು ಮಾಡೋದು ಈಗ ನಾವು ಅದನ್ನು ಇನ್ನೂ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡ್ತೇವೆ ಅಂದರೆ ಫಸ್ಟಿಗೆ ನಾವು ಮಾಡುವಾಗ ಅದು ಬೇಯಿಸಿ ಕೆಂಪೆ ಇರ್ತದೆ ಅದರಲ್ಲಿ ನಾವು ಜೋಡಿಸಿ ಅದಕ್ಕೆ ಸೌದೆ ಹಾಕಿ ಬೆಂಕಿ ಮಾಡಿ ಪಾತ್ರೆ ಮಾಡುವಾಗ ಕೂಡ ಅದರಲ್ಲಿ ಒಂದು ಕಲೆ ಸೃಷ್ಟಿಯಾಗಿದೆ ನೋಡಿ ಇಲ್ಲಿ ನೋಡಿ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನೊಬ್ಬರು ವಿಶೇಷವಾಗಿರುವಂತಹ ವ್ಯಕ್ತಿಯ ಜೊತೆಗಿದ್ದೇನೆ ಎಂತ ಅಂತೇಳಿ ನಿಮಗೆ ಈಗಾಗಲೇ ಗೊತ್ತಾಯಿತು ನನ್ನ ಕೈಯಲ್ಲಿರುವಂತಹ ಒಂದು ಮಣ್ಣಿನ ಪಾತ್ರೆ ಆಗಿರ್ಬೋದು ಇಲ್ಲಿ ಕಾಣ್ತಾ ಇರುವಂಥ ಪಾತ್ರೆಗಳಾಗಿರ್ಬೋದು ಇದು ಬರೀ ಪಾತ್ರ ಅಲ್ಲ ಆಯ್ತಾ ಇದರಲ್ಲಿ ಒಳಗೊಂಡಿರುವಂಥದ್ದು ಹಲವು ರೀತಿಯ ಕಲೆಗಳು ಈ ಮಣ್ಣಿನ ಪಾತ್ರದ ಕ್ವಾಲಿಟಿ ಉಂಟಲ್ಲ ಈ ಕ್ವಾಲಿಟಿಗೆ ನಾನು ಮರಳಾಗಿ ಹೋಗಿದ್ದೇನೆ ಈಗಾಗಲೇ ನಾವೆಲ್ಲ ಅಡುಗೆಗಳಲ್ಲಿ ಉಪಯೋಗಿಸುವಂತಹ ಪಾತ್ರೆಗಳು ಈ ರೀತಿಯ ಮಣ್ಣಿನ ಪಾತ್ರೆಗಳನ್ನು ಉಪಯೋಗಿಸಿದ್ದೇವೆ ಹಾಗೆ ನಮ್ಮ ಜೊತೆಗಿರುವವರು ಶ್ರೀಕೃಷ್ಣ ಭಟ್ ಪೂಕಾಳ ಅಂತೇಳಿ ಅವರು ನಮ್ಮ ಆಪ್ತ ಸ್ನೇಹಿತರು ಒಳ್ಳೆ ವೆಲ್ವಿಷರು ಕೂಡ ಹಾಗೆ ಅವರ ಜೊತೆಗಿದ್ದುಕೊಂಡು ಈ ಮಣ್ಣಿನ ಪಾತ್ರೆಗಳನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅದೇ ರೀತಿಯಲ್ಲಿ ಇದರಲ್ಲಿರುವಂತಹ ಚಾಲೆಂಜಸ್ ಏನು ಹಾಗೆ ಈ ಪಾತ್ರೆಗಳ ಬಗ್ಗೆ ಇರುವಂತಹ ವಿಶೇಷತೆಗಳನ್ನು ನಾವು ಇವತ್ತು ಅವರ ಜೊತೆ ಇದ್ದುಕೊಂಡು ತಿಳ್ಕೊಳ್ಳಿಕ್ಕಿದ್ದೇವೆ ಒಂದು ದಿವಸ ಅವರ ಜೊತೆ ನೀವು ಕೂಡ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ನಾವು ಅರ್ಥನ್ ಬ್ರೌನ್ಸಿನವರ ಮಣ್ಣಿನ ಪಾತ್ರೆ ತಯಾರು ಮಾಡುವ ಅಲ್ಲಿಗೆ ಬಂದಿದ್ದೇವೆ ಒಳಗಡೆ ಈಗಾಗಲೇ ಕೆಲಸ ಶುರುವಾಗಿದೆ ನೀವು ಬನ್ನಿ ಹೇಗೆ ಆಗ್ತದೆ ಅಂತೇಳಿ ನಾವು ಅವರ ಜೊತೆ ಕೇಳಿಕೊಂಡು ತಿಳ್ಕೊಳ್ಳುವ ನಾನು ಮಣ್ಣಿನ ಮಡಕೆ ಅಂತೇಳಿದರೆ ಬರೇ ಪಾತ್ರ ಅಲ್ಲ ಕಲೆ ಅಂತೇಳಿ ಯಾಕೆ ಹೇಳಿದೆ ಅಂತೇಳಿದರೆ ಸಾಮಾನ್ಯವಾಗಿ ಈಗ ನಾನು ಹೋಗಿ ಮಣ್ಣಿನ ಪಾತ್ರ ಮಾಡ್ತೇನೆ ಅಂತೇಳಿ ಸೀದಾ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅದರದ್ದೇ ಆಗಿರುವಂತಹ ಐಡಿಯಾ ಬೇಕು ಅದರ ನಾಲೆಜ್ ಬೇಕು ಹಾಗೆ ನೋಡಿ ಈಗ ಕೆಲಸ ಶುರುವಾಗಿದೆ ಅವರ ಜೊತೆ ಹೀಗೆ ಅಂತೇಳಿ ನೋಡಿಕೊಂಡು ಬರುವ ಕೃಷ್ಣ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಮತ್ತೆ ಈಗ ಮಣ್ಣು ಮಡಿಕೆ ಮಾಡಬೇಕು ಅಂತ ಅಥವಾ ಪಾತ್ರ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯ ಮಣ್ಣು ಬೇಕಾದ್ರೆ ಆಗ್ತದೆ ಅದು ಹೇಗೆ ಅದರ ವ್ಯವಸ್ಥೆಗಳು ಆಗುದಿಲ್ಲ ನಾವು ಸಾಮಾನ್ಯ ಭಾಷೆಯಲ್ಲಿ ಕರೆಯುವಂತಹ ಆವೆ ಮಣ್ಣು ಅಂತೇವಲ್ವ ಈ ಆವೆ ಮಣ್ಣು ಇದಕ್ಕೆ ಪ್ರಶಸ್ತವಾದಂತಹ ಮಣ್ಣು ಈ ಆವೆ ಮಣ್ಣಲ್ಲೂ ಕೂಡ ತುಂಬ ವಿಧಗಳು ಬರ್ತವೆ ಅದರಲ್ಲಿ ನಾವು ರೆಡ್ ಕ್ಲೇ ಅಂತೇವೆ ಆಮೇಲೆ ಫೈರ್ ಕ್ಲೇ ಆಮೇಲೆ ಬ್ಲ್ಯಾಕ್ ಸಾಯಿಲು ಈ ಥರ ಹಲವು ವೆರೈಟಿಗಳಿರ್ತವೆ ಅದೂ ಅಲ್ಲದೆ ಬೇರೆ ಬೇರೆ ಸ್ಥಳದಲ್ಲಿ ಸಿಗುವಂತಹ ಮಣ್ಣುಗಳ ಗುಣಗಳು ಕೂಡ ವ್ಯತ್ಯಾಸ ಇರ್ತವೆ ಸೊ ಅದನ್ನು ನಾವು ನಮಗೆ ಬೇಕಾಗಿರೋ ಪ್ರಾಡಕ್ಟಿಗೆ ಹೇಗೆ ಬೇಕೋ ಹಾಗೆ ಸಿದ್ಧಪಡಿಸಿಕೊಂಡು ನಾವು ಮಾಡಬೇಕು ಹಾಗಾದರೆ ಇನ್ನೀಗ ಈ ಪಾತ್ರೆಗಳನ್ನು ಮಾಡುವುದನ್ನು ಶುರುವಿನಿಂದ ಪ್ರೊಸೆಸ್ ನಮಗೆ ತೋರಿಸ್ತೀರಾ ಖಂಡಿತ ತೋರಿಸ್ಬೋದು ಆದರೆ ಅದು ಸ್ವಲ್ಪ ಉದ್ದ ಆಗ್ಬೋದು ಯಾಕೆಂದರೆ ನಮ್ಮ ಪ್ರೊಸೆಸ್ ಸ್ವಲ್ಪ ಉದ್ದ ಹೌದು ಮತ್ತೆ ಮಣ್ಣಿನ ಪಾತ್ರ ಅಂತ ಹೇಳಿದ್ರೆ ಒಂದು ದಿವಸದಲ್ಲಿ ಆಗುವಂತಹ ವಿಷಯ ಅಲ್ಲ ಹಲವು ದಿವಸಗಳು ಹಾಗಾಗಿ ಪ್ರೊಸೆಸ್ ಸ್ವಲ್ಪ ಲೆಂತ್ ಆಗಿರುವಂತದ್ದು ಹೇಳುದಲ್ವಾ ಕುಂಬಾರನಿಗೆ ವರ್ಷ ಮಣ್ಣಿಗೆ ಮಾತ್ರ ನಿಮಿಷ ಹಾಗೆ ಈಗ ಮಣ್ಣಲ್ಲಿ ನಾನು ಹೇಳಿದಲ್ಲ ಹಲವು ವಿಧಗಳುಂಟು ಅಂತ ಅದರಲ್ಲಿ ಒಂದು ವೆರೈಟಿ ಇದು ಬ್ಲ್ಯಾಕ್ ಸಾಯಿಲ್ ಹೇಳ್ತೇವೆ ನೀವು ನೋಡಿದರೆ ಗೊತ್ತಾಗ್ತದೆ ನೋಡಿ ಇದು ಕಪ್ಪು ಕಪ್ಪು ಮಣ್ಣು ಗದ್ದೆದ ಅಲ್ಲ ಗದ್ದೆದಂತಲ್ಲ ಈಗ ಆವೆ ಮಣ್ಣಲ್ಲಿ ಕೂಡ ಕಪ್ಪು ಮಣ್ಣು ಬರ್ತದೆ ಈ ಥರ ಈ ಕಪ್ಪು ಮಣ್ಣನ್ನು ನಾವು ಬಳಸ್ತೇವೆ ಇದಕ್ಕೆ ಸ್ವಲ್ಪ ಅಂಟು ಜಾಸ್ತಿ ಇದು ಒಂದು ವೆರೈಟಿ ಈಗ ನೋಡಿ ಇದು ಇನ್ನೊಂದು ಇದು ಫೈರ್ ಕ್ಲೇ ಹೇಳ್ತೇವೆ ಇದನ್ನು ಅಂದರೆ ಇದು ಬಣ್ಣದಲ್ಲಿ ನಮಗೆ ಸ್ವಲ್ಪ ಹಳದಿ ಮಿಶ್ರಿತವಾಗಿರ್ತದೆ ಆದರೆ ತುಂಬ ಸ್ಮೂತ್ ಇದರಲ್ಲಿ ನಿಮಗೆ ಹೊಯಿಗೆ ಅಥವಾ ಮರಳಿನ ಅಂಶ ತೀರಾ ಕಡಿಮೆ ಸೊ ಆ ಥರದ ಮಣ್ಣು ಸ್ಮೂತ್ ಉಂಟು ನೋಡಿ ಕೈಯಲ್ಲಿ ಇದರ ಆಕಾರ ತರುವ ರೀತಿಯಲ್ಲಿ ಉಂಟು ನಾನೀಗ ನೋಡಿ ಉಂಡೆ ತೆಗೆದು ಸೀದಾ ಉಂಡೆ ಮಾಡಿದೆ ಹಾಗೆ ಹೇಳಿಕೊಂಡು ಇದು ಒಂದೇ ಮಣ್ಣಲ್ಲಿ ನಮ್ಮ ಪಾತ್ರೆಗಳಾಗುವುದಿಲ್ಲ ಇದು ಎಲ್ಲವನ್ನು ಒಂದು ಪ್ರಮಾಣದಲ್ಲಿ ಪರ್ಸೆಂಟೇಜ್ ವೈಸ್ ನಾವು ಮಿಕ್ಸ್ ಮಾಡಿಕೊಂಡು ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಬೇಕು ಅಂದರೆ ಆ ಮಣ್ಣಿಗೆ ನಾವು ಅದನ್ನು ಬೇಯಿಸುವಂಥ ಉಷ್ಣಾಂಶತೆಯನ್ನು ತಡ್ಕೊಳ್ಳುವಂಥ ಶಕ್ತಿ ಬೇಕು ಈಗ ನೋಡಿ ಇದಕ್ಕೆ ನಾವು ನಮ್ಮ ಭಾಷೆಯಲ್ಲಿ ರೆಡ್ ಸಾಯಿಲ್ ಅಂತ ಹೇಳ್ತೇವೆ ಇದು ಒಣಗಿದರೆ ಕಲ್ಲಿನಾಗ ಗಟ್ಟಿ ಆಗ್ತದೆ ಪಾತ್ರೆ ಗಟ್ಟಿಯಾಗಬೇಕಾದ್ರೆ ಇದರ ಗುಣವು ಕೂಡ ಅದಕ್ಕೆ ಸೇರ್ತದೆ ಫ್ರೆಂಡ್ಸ್ ಇದೀಗ ಮಣ್ಣಿನ ಬಗ್ಗೆ ಇರುವಂತಹ ವಿಶೇಷತೆ ನಾವು ತಿಳಿದಾಯ್ತು ಇನ್ನೀಗ ಮಣ್ಣನ್ನ ಮಿಕ್ಸ್ ಮಾಡುವಂಥದ್ದು ಯಾವ ರೀತಿ ಅಂತೇಳಿ ಅವ್ರ ಜೊತೆ ಕೇಳುವ ಇದೀಗ ಅಂತ ಮೆಷಿನ್ ಅಲ್ಲ ಅದಕ್ಕೆ ಹಾ ಇದೀಗ ಸದ್ಯ ನಮ್ಮ ಹತ್ರಗೆ ಮೆಷಿನ್ ಇದೆ ಆದರೆ ಇಷ್ಟು ವರ್ಷಗಳಷ್ಟು ಕಾಲವು ಕೂಡ ನಾವು ಇದನ್ನ ಕೈಯಲ್ಲೇ ಮ್ಯಾನ್ಯುವಲಿ ಮಾಡ್ತಾ ಇದ್ದದ್ದು ಹಳೆ ಪಾರಂಪರಿಕ ಕ್ರಮದಲ್ಲೇ ಮಾಡ್ತಾ ಇದ್ದದ್ದು ಆದರೆ ಏನಾಗ್ತದೆ ಈಗ ಲೇಬರ್ ಸಮಸ್ಯೆ ಇದೆ ಜನ ಸಿಗ್ತಾ ಇಲ್ಲ ಸೊ ಆ ದೃಷ್ಟಿಯಿಂದ ಒಂದು ಇನ್ನೊಂದು ಉತ್ತಮ ಗುಣಮಟ್ಟಕ್ಕಾಗಿ ಇದು ನಮಗೆ ತುಂಬ ಹೆಲ್ಪ್ ಆಗ್ತದೆ ಸೊ ಈಗ ನಾವು ಅಲ್ಲಿ ಮಣ್ಣು ನೋಡಿದ್ದೇವೆ ಅಲ್ವಾ ಈಗ ಬೇಸಿಗೆಯಲ್ಲಿ ಆದರೆ ಅದನ್ನು ಬಿಸಿಲಿಗೆ ಹಾಕಿ ಒಣಗಿಸಿ ಮೀಡಿಯಂ ಸೈಜ್ ತುಂಡುಗಳು ಮಾಡಿ ನೀರಲ್ಲಿ ಹಾಕಿದ್ರೆ ಅದು ಕರಗ್ತದೆ ಇಲ್ಲ ಅಂತಾದರೆ ನಾವು ಈ ಮಳೆಗಾಲದಲ್ಲಿ ಆದರೆ ಅದನ್ನು ಪುಡಿ ಮಾಡಿ ಇಟ್ಟಿರ್ತೇವೆ ಅದನ್ನು ತಂದು ನಾವು ಇದು ಬ್ಲೆಂಜರ್ ಅಂತ ಹೇಳೋದು ಸೊ ಇದರಲ್ಲಿ ನಮಗೆ ಹೆಚ್ಚು ಕಡಿಮೆ 5 ಕ್ವಿಂಟಾಲ್ನಷ್ಟು ಕೆಪಾಸಿಟಿ ಇರುವಂಥ ಬ್ಲೆಂಜರ್ ಇದು 3-4 ಗಂಟೆಗಳಷ್ಟು ಕಾಲ ಕನಿಷ್ಠ ಮಣ್ಣನ್ನು ಕಡಿಯುತ್ತದೆ ಹೌದು ಮಣ್ಣನ್ನು ಮಿಕ್ಸ್ ಮಾಡ್ತದೆ ಅಂದರೆ ಅದು ನೀರು ಜೊತೆಗೆ ಸೊ ಅದು ನಿಮಗೆ ಒಂದು ಅಂದರೆ ಹೆಚ್ಚು ಕಮ್ಮಿ ಪಾಯಸದ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು ಆ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಆಗ್ತಾ ಹೋಗ್ತದೆ ಅದು 3-4 ಗಂಟೆ ಈ ಥರ ಮಿಕ್ಸ್ ಆದಾಗ ನಿಮಗೆ ಒಳ್ಳೆ ಸ್ಲರಿ ಮಣ್ಣಿನ ಸ್ಲರಿ ಇದರಲ್ಲಿ ಬರ್ತದೆ ಅದಾದಮೇಲೆ ನಾವು ಅದನ್ನು ಈ ಫಿಲ್ಟರ್ ಇದರಲ್ಲಿ
ಬಿಟ್ಕೊಂಡು ಅದನ್ನು ಫಿಲ್ಟರ್ ಮಾಡ್ತೇವೆ. ಹೀಗೆ ಫಿಲ್ಟರ್ ಮಾಡಿದಾಗ ನಿಮಗೆ ಅದರಲ್ಲಿರುವಂತಹ ಕಸ ಇರ್ಬೋದು ಅಥವಾ ಕಡ್ಡಿ ಇರ್ಬೋದು, ಬೇರಿರ್ಬೋದು, ಎಲೆಗಳಿರ್ಬೋದು, ದೊಡ್ಡ ಗಾತ್ರದ ಮರಳಿರ್ಬೋದು, ಇದೆಲ್ಲ ಸಪರೇಟ್ ಆಗ್ತದೆ. ಸೊ ನಿಮಗೆ ಪೂರ್ತಿ ಪ್ಯೂರ್ ಆಗಿರುವಂತಹ ಮಣ್ಣು ಅಂದರೆ ಸ್ಲರಿ ಫಾರ್ಮಲ್ಲಿ ಅಲ್ಲೊಂದು ದೊಡ್ಡ ಟ್ಯಾಂಕ್ ಮಾಡಿದ್ದೇವೆ ನಾವು, ಆ ಟ್ಯಾಂಕಿಗೆ ಹೋಗ್ತದೆ. ಆ ಟ್ಯಾಂಕಲ್ಲಿ ಮಿಕ್ಸ್ ಆದಂಥದ್ದು ಇದಕ್ಕೆ ನಾವು ಫಿಲ್ಟರ್ ಪ್ರೆಸ್ ಅಂತ ಹೇಳ್ತೇವೆ. ಈ ಬಟ್ಟೆಗಳ ಮಧ್ಯೆ ಅದು ಪ್ರೆಸ್ ಆಗ್ತದೆ ಮಣ್ಣು. ಈ ಮಣ್ಣು ಪ್ರೆಸ್ ಆದದ್ದು ಅದರಲ್ಲಿ ಹೆಚ್ಚಿಗಿರುವಂಥ ನೀರಿನ ಅಂಶವನ್ನು ತೆಗೆಯುತ್ತದೆ. ಸೊ ಉಳಿದದ್ದು ನಾವು ಆಗ ಏನು ಕೇಕ್ ನೋಡಿದ್ದೇವೆ ಆ ಕೇಕ್ ರೂಪದಲ್ಲಿ ನಮಗೆ ಹೆಚ್ಚು ಕಮ್ಮಿ ಒಂದು 3-4 ಗಂಟೆಯಲ್ಲಿ ಸಿಗ್ತದೆ. ಇಷ್ಟು ಪ್ರೋಸೆಸ್ ಮಾಡೋದ್ರಿಂದ ನಮಗೆ ಮಳೆಗಾಲದಲ್ಲೂ ಕೂಡ ತುಂಬ ಕಷ್ಟ ಆಗೋದಿಲ್ಲ. ಅಂದರೆ ಈ ಒಣಗಿದ ಮಣ್ಣಿದ್ದರೆ ಮಣ್ಣು ಸಿಗ್ತದೆ, ಇಲ್ಲಾಂದರೆ ಸಾಮಾನ್ಯ ಕುಂಬಾರರಿಗೆ ಒಂದು ದೊಡ್ಡ ಕಷ್ಟ ಏನು ಅಂದರೆ ಈ ಮಳೆಗಾಲದ ಟೈಮಲ್ಲಿ ಮಣ್ಣು ಹದವಾಗಿ ನಮಗೆ ಸಿಗೋದಿಲ್ಲ, ತುಂಬ ಕಷ್ಟ ಆಗ್ತದೆ. ಅಲ್ಲಿ ಆ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತದೆ. ಈ ಎಲ್ಲ ಪ್ರೋಸೆಸ್ಗಳು ಕೂಡ ನಮ್ಮ ಪ್ರಾಡಕ್ಟ್ನ ಗುಣಮಟ್ಟದಲ್ಲಿ ನೇರ ಪ್ರಭಾವ ಬೀರ್ತದೆ. ಇವತ್ತೀಗ ಈ ಬೆಳೆಯುವಂತಹ ಇಂಡಸ್ಟ್ರಿ ಎಲ್ಲ ಇರುವಾಗ ಉಂಟಲ್ಲ, ಇಂತಹ ಒಂದು ಆಲೋಚನೆಗಳನ್ನು ಮಾಡುವಂಥದ್ದು ತುಂಬ ಕಡಿಮೆ ಆಗಿದೆ. ಈ ಮಣ್ಣಿನ ಪಾತ್ರೆಗಳನ್ನಾಗಲಿ ಅಂದರೆ ಎಲ್ಲರೂ ಕೂಡ ಉಪಯೋಗ ಮಾಡಿ ಬಿಟ್ಟಂಥದ್ದು ಈ ಮಣ್ಣಿನ ಪಾತ್ರೆಗಳು. ಈಗ ವಾಪಸ್ ಇದರ ಬಗ್ಗೆ ಇರುವಂಥ ಒಂದು ಜಾಗೃತಿ ಬೆಳೀತಾ ಉಂಟು, ಹಾಗೆ ಇದರಂದು ಬೆಳೆಯುವಂಥ ಅವಶ್ಯಕತೆ ತುಂಬ ಉಂಟು ನಮ್ಮ ಸಮಾಜಕ್ಕೆ ಕೂಡ. ಇದರ ಒಳಗಡೆ ನೀರಿನ ಅಂಶ ಇರ್ತದೆ, ಇದನ್ನು ಮತ್ತೆ ಪುನಃ ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ. ಇಲ್ಲೀಗ ಈ ಮೆಷಿನ್ ಮಾಡ್ತಾ ಇರುವಂಥ ಕೆಲಸ ಅಂತ ಹೇಳಿದರೆ, ನಾವು ಈಗ ಚಪಾತಿ ಹಿಟ್ಟಾಗಲಿ ಅಥವಾ ಬೇರೆ ಯಾವುದಾದ್ರೂ ಹಿಟ್ಟುಗಳನ್ನು ಮಾಡಿದ್ಮೇಲೆ ಅದನ್ನು ನಾವು ನಾದಿ ಮಾಡುವಂಥದ್ದು ಅಂತ ಹೇಳ್ತೇವಲ್ಲ, ಹದಬರಿಸುವಂಥದ್ದು ಅಂತೇಳಿ, ಅದೇ ಮಾಡ್ತಾ ಇರುವಂಥ ಕೆಲಸ. ಆ ಮೆಷಿನ್ ಸರಿಯಾಗಿ ಅದನ್ನು ನಾದಿ ಮಿಕ್ಸ್ ಮಾಡಿ ಒಂದು ಪಾಕ ಮಾಡಿ ಕೊಡ್ತದೆ. ನಮ್ಮ ಹದಕ್ಕೆ ಮಿಕ್ಸ್ ಮಾಡಿಕೊಂಡ ಮೇಲೆ ಅದನ್ನು ನಾವು ಈ ಪಾಟರ್ಸ್ ವೀಲ್ ಹೇಳ್ತೇವೆ, ಕುಂಬಾರರ ಚಕ್ರ. ಈಗ ಮೊದಲೆಲ್ಲ ಕೈಯಲ್ಲಿ ಕೋಲಲ್ಲಿ ಮಾಡ್ತಾ ಇದ್ರು, ಈಗ ಅದಕ್ಕೆ ಕರೆಂಟಿಂದು ಎಲೆಕ್ಟ್ರಿಕ್ ವೀಲ್ ಬಂದಿದೆ. ಸೊ ಈ ತರ ಆ ವೀಲಲ್ಲಿ ಹಾಕಿ ಆಮೇಲೆ ಅದಕ್ಕೆ ಬೇಕಾದ ಬೇಸಿಕ್ ಶೇಪ್ಗಳನ್ನು ನಾವು ಕೊಡ್ತೇವೆ. ಬರೇ ಒಂದು ಮಣ್ಣಿನ ಮುದ್ದೆಯನ್ನು ಯಾವ ರೀತಿಯಾಗಿ ಒಂದು ಪಾತ್ರದ ಆಕಾರಕ್ಕೆ ತರ್ತಾರೆ ಅಂತೇಳಿ ನೋಡಿ. ಈಗಾಗಲೇ 2-3 ಸಲ 4 ಸಲ ಮಿಕ್ಸ್ ಆದಂಥ ಮಣ್ಣನ್ನು ಮತ್ತು ಕೂಡ ಅದನ್ನು ಸರಿಯಾಗಿ ನಾದಿಕೊಳ್ತಾರೆ. ಇನ್ನೇಗಿರುವಂಥದ್ದು ಅವರು ಎಲ್ಲ ಅವರ ಕಲೆ ಅಂತೆಲ್ಲ ಹೇಳ್ಬೋದು. ಮಣ್ಣಿನ ಒಂದು ಪಾತ್ರವನ್ನು ಮಾಡ್ತಾ ಇದ್ದಾರೆ, ಮಾಡುವಂಥ ಒಂದು ರೀತಿಯನ್ನು ನೋಡಲಿಕ್ಕೆ ತುಂಬ ಚಂದ ಕೂಡ. ಹಾಗೆ ಎಲ್ಲರಿಗೂ ಕೂಡ ಗೊತ್ತಿರುವಂಥ ಪ್ರೊಸೆಸ್ ಅದೇ ರೀತಿಯಾಗಿ ಮಾಡ್ತಾರೆ, ಒಂದು ರೌಂಡ್ ಆಗಿರುವಂಥ ಇದರಲ್ಲಿ ಮಣ್ಣನ್ನು ಹಾಕಿ ಮಾಡ್ತಾರೆ ಅಂತೇಳಿ. ಅಷ್ಟು ನೋಡಿದಷ್ಟು ಸುಲಭ ಇಲ್ಲ ಮಾಡಲಿಕ್ಕೆ, ಹಾಗೆ ಕೈಗೆ ಬಲ ಬೇಕು, ಹಾಗೆ ಬೆರಳೆಲ್ಲ ಒಳ್ಳೆ ಗಟ್ಟಿ ಬೇಕು. ಎಂಥದಕ್ಕೆ ಉಪಯೋಗ ಆಗುವಂಥ ಪಾತ್ರ? ಎಲ್ಲ ಅಡುಗೆ ಪಾತ್ರ, ಅಡುಗೆ ಪಾತ್ರಗಳ. ಈಗ ಕೆಳಗಡೆ ನೋಡಿದರೆ ನಿಮಗೆ ನೋಡಿ, ಕೆಳಗಡೆ ಇದು ಓಪನೇ ಉಂಟು. ಇದನ್ನು ಮತ್ತೆ ಕೆಳಗಡೆಯಿಂದ ತಟ್ಟಿ, ಬರೀ ಒಂದು ಬಾರಿ ತಟ್ಟಿದರೆ ಆಗೋದಿಲ್ಲ, ಒಂದು 3-4 ಸಲ ಅಂದರೆ ಹಂತ ಹಂತವಾಗಿ ತಟ್ಟಬೇಕು. ಒಣಗ್ತಾ ಹೋಗ್ತಾ ಹೋಗ್ತಾ ಇದ್ದಾಗೆ ತಟ್ಟಿಕೊಂಡು ಬರಬೇಕು. ಇಲ್ಲಿಗ ನೋಡಿ, ಮಣ್ಣಿನ ಪಾತ್ರವನ್ನು ರೆಡಿ ಮಾಡಿ ಈ ರೀತಿಯಾಗಿ ಬಿಸಿಲಿನಲ್ಲಿ ಇಟ್ಟಿದ್ದಾರೆ. ಇದು ಒಣಗಿಸ್ಲಿಕ್ಕಿರುವಂಥದ್ದು ಕಂಪ್ಲೀಟಾಗಿ ಕೆಲಸ ಆಗಲಿಲ್ಲ, ದೀಪಗಳು ಕೂಡ ಇಟ್ಟಿದ್ದಾರೆ, ಮತ್ತು ಇಲ್ಲಿ ಕೆಲವು ಸಣ್ಣ ಸಣ್ಣ ಪಿಂಗಾಣಿಗಳ ರೀತಿಯಲ್ಲಿರುವಂಥದ್ದು ಕೂಡ ಇಲ್ಲಿ ಇಟ್ಟುಕೊಂಡು ಕಾಣ್ತದೆ. ನೋಡಿ, ಸಡನ್ನಾಗಿ ಮಳೆ ಬಂದರೆ ಕವರ್ ಮಾಡಲಿಕ್ಕಿರೋ ವ್ಯವಸ್ಥೆಗೆ ನಾವು ರೆಡಿ ಜಾಸ್ತಿ ಇಡಲಿಲ್ಲ. ಅಂದರೆ ಒಂದು ಸಲ ನಮಗೆ ಅದು 4 ಹನಿ ಬಿತ್ತು ಅಂತಾದರೆ ನಮ್ಮ 15 ದಿವಸದ ಕೆಲಸ ವೇಸ್ಟ್ ಆಗ್ತದೆ. ಇದನ್ನು ಎತ್ತಿ ಆ ಕಡೆ ಇಡುವ ಅಂತ ಹೇಳಿದರು, ಚಿಕ್ಕ ಮಗುವನ್ನು ಎತ್ತಿಕೊಂಡು ಹೋದಾಗ ಎತ್ತಿ ಹಸಿ ಅಲ್ವಾ, ಜಾಗ್ರತೆ ಮಾಡಿ. ಸ್ವಲ್ಪ ಇದಾದರೂ ಕೂಡ ಒಡೆದೋಗ್ತದೆ, ಒಡೆದೋದ ತಕ್ಷಣ ಅಷ್ಟು ದಿವಸದ ನಮ್ಮ ಏನು ಕೆಲಸ ಉಂಟು ಅದು ನಷ್ಟ ಆಗ್ತದೆ. ಈ ಥರದ ತುಂಬ ಚಾಲೆಂಜ್ಗಳು ಈ ಕ್ಷೇತ್ರದಲ್ಲಿ ಈ ಇದರಲ್ಲಿ ಉಂಟೇ ಉಂಟು. ಈ ರೀತಿಯಾಗಿರುವಂತಹ ಚಾಲೆಂಜಸ್ ಎಲ್ಲ ಇದ್ದರೂ ಕೂಡ ಇಂತಹ ಮಣ್ಣಿನ ಪಾತ್ರಗಳು ಮತ್ತು ಇದನ್ನು ಉಪಯೋಗಿಸಬೇಕು ಅಂತೇಳಿ ಯಾಕೆ ಅದಕ್ಕೆ ಇರುವಂಥ ಒತ್ತು ಕೊಡುವಂಥದ್ದು? ನಮಗೆ ಮಣ್ಣಿನ ಪಾತ್ರೆ ಮಾಡಬೇಕು ಅಥವಾ ಮಣ್ಣಿನ ಯಾವುದಾದ್ರೂ ಇದನ್ನು ಮಾಡಬೇಕು, ಮೊದಲಿಂದ ಇದ್ದಂಥ ಒಂದು ತುಡಿತ ಅದು ಒಂದು. ಇನ್ನೊಂದು, ಇದು ಬಹಳ ಅಪರೂಪ ಕೂಡ. ಮೂರನೇದು, ಒಂದು ಸಮಾಜಕ್ಕೆ ಒಳ್ಳೆಯ ಆರೋಗ್ಯ. ಈಗ ಸಾಮಾನ್ಯ ಮಣ್ಣಿನ ಪಾತ್ರೆಯಲ್ಲಿ ನೀವು ಅಡುಗೆ ಮಾಡಿದರೆ ಮ್ಯಾಕ್ಸಿಮಮ್ ನ್ಯೂಟ್ರಿಯೆಂಟ್ಸು ನಿಮಗೆ ಆಹಾರದಲ್ಲಿ ಸಿಗುವುದು ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸಿದರೆ ಮಾತ್ರ. ಇದು ನಾನು ಹೇಳುವುದಲ್ಲ, ಎಲ್ಲ ಸೈಂಟಿಫಿಕ್ ರಿಸರ್ಚ್ಗಳು ಹೇಳ್ತಾ ಇರುವಂಥದ್ದು ಇದನ್ನು.
ಇಲ್ಲಿಗ ನಿಮಗೆ ಕಾಣ್ತಾ ಇರುವಂತದ್ದು ಸ್ವಲ್ಪ ಬಿಸಿಲಿನಲ್ಲಿ ಇಟ್ಟು ಒಣಗಿಸಿರುವಂತ ಸ್ವಲ್ಪ ಒಣಗಿದಂತಹ ಪಾತ್ರ. ಇದರ ಅಡಿಭಾಗ ಫುಲ್ ಕವರ್ ಆಗಿಲ್ಲ ಆಯ್ತಾ. ಇನ್ನೀಗ ಇದನ್ನ ಇವರು ಕೈಯಿಂದ ತಟ್ಟಿ ಮಾಡುವಂಥದ್ದು. ಅಡುಗೆ ಪಾತ್ರೆಗಳಿಗೆ ಸಾಮಾನ್ಯ ನಾವು ತಟ್ಟಿ ಅದನ್ನ ಕೆಳಗಡೆ ಜಾಯಿನ್ ಮಾಡುವಂಥದ್ದು. ಯಾಕೆಂತಂದ್ರೆ ಅಲ್ಲಿ ಎರಡು ಮೂರು ಕಾರಣ ಉಂಟು. ಒಂದು, ಕೆಳಗಿನ ಭಾಗ ತೆಳ್ಳಗಿದ್ದಷ್ಟು ನಮಗೆ ಉಷ್ಣಾಂಶತೆ ಸ್ಪ್ರೆಡ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಇನ್ನೊಂದು, ಈ ಥರ ತಟ್ಟಿದಾಗ ಅದು ಮಣ್ಣು ಕಾಂಪ್ಯಾಕ್ಟ್ ಆಗ್ತದೆ. ಸೊ ಇನ್ನೂ ಗಟ್ಟಿ ಬರುವ ಟೈಟ್ ಆಗ್ತದೆ. ಸೊ ಅದು ಹೆಚ್ಚು ಬಾಳಿಕೆ ಬರ್ತದೆ. ಮತ್ತು ನೋಡಿ, ನಿಮಗೆ ಈ ಇಡೀ ಪೂರ್ತಿ ಪ್ರೊಸೆಸ್ಸಲ್ಲಿ ಇಲ್ಲಿಯೂ ಕೂಡ ನಾವು ಯಾವುದೇ ಕೆಮಿಕಲ್ ಆಗಲಿ, ಯಾವುದೇ ಕಲರ್ ಆಗಲಿ, ಯಾವುದೇ ಗಮ್ಗಳಾಗಲಿ, ಅಡಿಸಿವ್ಸ್ ಅಂತೇಳಿ ಯಾವುದನ್ನು ಯೂಸ್ ಮಾಡೋದಿಲ್ಲ. ನೀರು, ಮಣ್ಣು ಮಾತ್ರ. ನೋಡಿ, ಈಗ ಇವರು ಏನು ಅದಕ್ಕೆ ಪಸೆ ಮಾಡಿಕೊಳ್ತೇವಲ್ಲ, ಬರೀ ನೀರು, ಅದಷ್ಟೇ, ಸಿಂಪಲ್. ಅದು ನಮಗೆ ಜಾರಲಿಕ್ಕೆ, ಕಚ್ಚಿ ಹಿಡಿಯದ ಹಾಗೆ ಜಾರಲಿಕ್ಕೆ ಅದನ್ನು ಯೂಸ್ ಮಾಡೋದು. ಅದು ಮರದ ಬ್ಯಾಟು, ಒಳಗಡೆಯಿಂದ ನಾವೊಂದು ಕಲ್ಲು ಗುಂಡು ಇಡ್ತೇವೆ. ಈಗ ನೀವು ಈ ಫೀಲ್ಡಿಗೆ ಬರಲಿಕ್ಕಿರುವಂಥ ಕಾರಣ ಎಂತ ಅಂದರೆ, ಬೇಸಿಕಲಿ ನಂದು ಗ್ರ್ಯಾಜುಯೇಷನ್ ಆದದ್ದು ಫೈನ್ ಆರ್ಟ್ಸಲ್ಲಿ, ಅದಾದಮೇಲೆ ನಾನು ಹೈಯರ್ ಸ್ಟಡೀಸ್ ಮಾಡಿದ್ದು ಸಿರಾಮಿಕ್ಸಲ್ಲಿ. ಸೊ ಹಾಗಾಗಿ ಮಣ್ಣು, ಸಿರಾಮಿಕ್ಸು ಅಂದರೆ ಅರ್ಧನ್ವೇರು, ಪೋರ್ಸ್ಲಿನ್ನು ಇದೆಲ್ಲ ನನ್ನ ಸಬ್ಜೆಕ್ಟು. ಆರ್ಟ್ ಕೂಡ ನನ್ನ ಸಬ್ಜೆಕ್ಟು, ಹೌದು. ಹಾಗೆ ಕಲಾ ಮಾಧ್ಯಮ ಮತ್ತು ಈ ಸಿರಾಮಿಕ್ ವಿಚಾರಗಳು ಇದೆರಡನ್ನು ಸೇರಿ ನಾನು ಹೊಸದೊಂದು ಮಾಡುವಂಥ ನಮ್ಮ ಇದ್ದದ್ದು. ಅದಕ್ಕಿಂತ ಮೊದಲು, ಐ ಮೀನ್ ಈಗಲೂ ಮಾಡ್ತೇನೆ ನಾನು, ಮ್ಯೂರಲ್ ಮಾಡ್ತಾ ಇದ್ದೆ. ಮ್ಯೂರಲ್ ಅಂತಂದರೆ ಗೋಡೆಗೆ ಹಾಕುವಂತಹ ಅಲಂಕಾರಿಕ ವಸ್ತು. ಅದು ಯಾವುದೇ ಮಾಧ್ಯಮದಲ್ಲಿ, ಯಾವುದೇ ಮೀಡಿಯಾದಲ್ಲಿ ಮಾಡ್ಬೋದು. ಅದರಲ್ಲಿ ನನಗೆ ಅತ್ಯಂತ ಇಷ್ಟವಾದ ಮೀಡಿಯಾ ಈ ಮಣ್ಣು. ಮಣ್ಣಲ್ಲಿ ಮಾಡ್ತಾ ಇದ್ದೆ, ನಾನು ಈಗಲೂ ಮಾಡ್ತಾ ಇದ್ದೇನೆ. ಅಂದರೆ ಸಾಕಷ್ಟು ಮ್ಯೂರಲ್ಗಳನ್ನು ಮಾಡಿದ್ದೇನೆ. ಇದು ಇನ್ನೊಂದು ಶೇಪಲ್ಲಿ, ಅಂದರೆ ಇದಕ್ಕೆ ಮುಚ್ಚಳವು ಬಂದಾಗ ತುಂಬ ಒಂದು ಗೋಲಾಕಾರದಲ್ಲಿ ತುಂಬ ಕ್ಯೂಟ್ ಕಾಣ್ತದೆ, ನೋಡಲಿಕ್ಕೆ ಭಾಳ ಚೆಂದ ಕಾಣ್ತದೆ. ಏನಾಗ್ತದೆ ಅಂತ ಹೇಳಿದರೆ ನೋಡಿ, ಈಗ ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ತಟ್ಟಿದ ಮಾರ್ಕ್ ಕಾಣ್ತದೆ ಒಳಗಡೆ ಅಲ್ವಾ. ಆ ಮಾರ್ಕ್ ಕಂಡರೆ ಸ್ವಲ್ಪ ಅದು ಅಂದರೆ ಕಚ್ಚು ಕಚ್ಚು ನಿಲ್ತದೆ, ಫಿನಿಶ್ ಕಾಣೋದಿಲ್ಲ. ಪುನಃ ಇದನ್ನು ಸ್ವಲ್ಪ ಒಣಗಿದ ಮೇಲೆ ಪುನಃ ಈ ವೀಲಲ್ಲಿ ಇಟ್ಟು ಪುನಃ ಅದನ್ನು ಫಿನಿಶ್ ಮಾಡ್ತೇವೆ. ಆವಾಗ ಒಳಗಿನ ಕಚ್ಚು ಸಾಧ್ಯ ಆದಷ್ಟು ಅದೊಂದು ಸ್ವಲ್ಪ ನೈಸ್ ಆಗ್ತದೆ, ಕ್ಲೀನಾಗಿ ಬರ್ತದೆ. ಈಗ ಅಲ್ಲಿ ನಾವೀಗ ಏನು ತಟ್ಟಿ ಎಲ್ಲ ಆಗಿ ರೆಡಿ ಆದ ಮೇಲೆ ಅದನ್ನು ಸಾಮಾನ್ಯ ನೆರಳಲ್ಲಿ ನಾವು ಒಣಗಿಸ್ತೇವೆ. ಒಂದು ಒಂದು ವಾರಗಳಷ್ಟು ನೆರಳಲ್ಲಿ ಒಣಗಿಸ್ತೇವೆ. ಅದಾದಮೇಲೆ ಬಿಸಿಲಲ್ಲಿಡ್ತೇವೆ, ಬಿಸಿಲಲ್ಲಿ ಒಣಗಿಸ್ತೇವೆ. ನೋಡಿ, ಈಗ ಉದಾಹರಣೆಗೆ ಇದು ಮಣ್ಣಿನ ದೀಪಗಳು, ವಿದ್ ಗಣೇಶ ಜೊತೆಗೆ ಇರುವಂಥ ದೀಪಗಳು. ಇದು ಬೇಯಿಸಬೇಕು. ಬೇಯಿಸಿದಾಗ ಈಗ ಬೇಯಿಸಿ ಆಗಲಿಲ್ಲ, ಇಲ್ಲ, ಇದು ಹಸಿ ಹಸಿ. ಇದೀಗ ಒಣಗಿದಂತಹ ಪಾತ್ರಗಳೇನಿದೆ ಅದನ್ನು ಇನ್ನು ಬೇಯಿಸೋದಲ್ಲ. ಹಾಂ, ಇದರದು ನಮ್ಮ ಬೇಯಿಸುವ ನಾವು ಫರ್ನೆಸ್ ಅಂತ ಹೇಳೋದು, ಕಿಲ್ನ್ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಭಟ್ಟಿ ಹೇಳ್ತಾರೆ. ಅಂದರೆ ಇದರಲ್ಲಿ ಒಣಗಿದ ಬಿಸಿಲಲ್ಲಿಟ್ಟು ಒಣಗಿಸಿದ ಮೇಲೆ ಇದರಲ್ಲಿ ತಂದು ನಾವು ಲೋಡ್ ಮಾಡುವಂಥದ್ದು. ಇದಕ್ಕೆ ಸಿರಾಮಿಕ್ ಹುಲ್ ಅಂತ ಹೇಳೋದು. ಈ ಸಿರಾಮಿಕ್ ಹುಲ್ ಹೇಳುವಂಥದ್ದು ನಮಗೆ ಅದು ಹೈ ಟೆಂಪ್ರೇಚರಿಗೆ ಹೋದಾಗ ಅದು ಕರಗುವುದಿಲ್ಲ. ಅಂದರೆ ಇದರ ಹಿಂದೆ ಇಟ್ಟಿಗೆ ಉಂಟು, ಇಟ್ಟಿಗೆ ಆದಮೇಲೆ ಈ ಥರ ಸಿರಾಮಿಕ್ ಹುಲ್ಲಲ್ಲಿರುವಂಥದ್ದು. ಇದು ಗ್ಯಾಸು ಮತ್ತು ಬ್ಲೋವರಲ್ಲಿ ರನ್ ಆಗೋದು, ಎಲ್ ಪಿ ಜಿ ಗ್ಯಾಸು ಮತ್ತು ಬ್ಲೋವರಲ್ಲಿ ರನ್ ಆಗೋದು. ನಮ್ಮ ಇದು ನೋಡಿ, ಇದು ಟ್ರಾಲಿ. ಈ ಟ್ರಾಲಿ ಉಂಟಲ್ಲ, ಇದೀಗ ಹೊರಗೆ ಬರ್ತದೆ, ಈ ಟ್ರ್ಯಾಕಲ್ಲಿ ಈಗ ಹೊರಗೆ ಬರ್ತದೆ. ಹೇಳಿದ್ರೆ ಇದ್ರೀಗ ಹೊರಗೆ ಬಂದರೆ ನಾವು ಇಲ್ಲಿ ಅದಕ್ಕೆ ಲೋಡ್ ಮಾಡಿಕೊಂಡು ಮತ್ತೆ ಪುನಃ ಒಳಗೆ ತಳ್ಳೋದು. ಹೌದು, ಈಗ ನಾವು ಮೊದಲಿನ ನಂತರ ಇನ್ನೂ ಎರಡು ಮೂರು ಫರ್ನೆಸ್ ಉಂಟು, ಅದೆಲ್ಲ ಸ್ವಲ್ಪ ಹಳೆ ಟೈಪಿಂದು ಪ್ಲಸ್ ಸಣ್ಣದು. ಇದು ಸ್ವಲ್ಪ ದೊಡ್ಡದು, ಆದರೆ ಇದು ನಮಗೆ ಸಾಕಾಗುವ ಅಂದಾಜು ಕಾಣುವುದಿಲ್ಲ. ದೇವರೆತ್ತಿದ್ರೆ ನಮಗೆ ಇನ್ನೂ ದೊಡ್ಡದಕ್ಕೆ ಹೋಗಬೇಕು ಅಂತ ಮನಸ್ಸುಂಟು, ನೋಡಬೇಕು. ಬೆಳಗ್ಗೆ ಒಂದು 5 ಗಂಟೆಗೆ ಇದನ್ನು ಪ್ರಾರಂಭ ಮಾಡಿದರೆ ರಾತ್ರಿ 7-8 ಗಂಟೆ ತನಕವೂ ಕೂಡ ಕಂಟಿನ್ಯೂಸ್ ಉರಿತಾ ಇರಬೇಕು. ಅಂದರೆ ನಿಧಾನಕ್ಕೆ ಅಪ್ ಟು 400 ಡಿಗ್ರಿ ತನಕ ತುಂಬ ನಿಧಾನಕ್ಕೆ ಹೋಗ್ತಾ ಇರ್ತದೆ ಉಷ್ಣಾಂಶತೆ. ಸೊ ನಮಗೆ 900 ಡಿಗ್ರಿ ತನಕ ಬರುವಾಗ ರಾತ್ರಿ 7 ಗಂಟೆ ಆಗ್ತದೆ. ಇಷ್ಟು ಹೊತ್ತು ಕಂಟಿನ್ಯೂಸ್ನ ಉರಿಸಬೇಕು. ಮತ್ತು ತಣಿಲಿಕ್ಕೆ ಮತ್ತೆ ಪುನಃ ಒಂದು 24 ಗಂಟೆ ಕಡಿಮೆ ಪಕ್ಷದಲ್ಲಿ ಬೇಕು. ಅದಾದಮೇಲೆ ಓಪನ್ ಮಾಡ್ತೇವೆ. 3 ದಿವಸ ಬೇಕಾಗಿದೆ. ಹೌದು, ಓ ಆಲ್ಮೋಸ್ಟ್ ಒಂದು ಈ ಫರ್ನೆಸ್ಸಲ್ಲಿ ಒಂದು ಸಲ ಫೈರಿಂಗ್ ಅಂದರೆ 3 ದಿವಸದ ಪ್ರೋಸೆಸ್. 1 ದಿವಸ ಬಿಸಿಲಿಗೆ ಹಾಕಿ ಲೋಡಿಂಗು, ನೆಕ್ಸ್ಟ್ ಡೇ ಫೈರಿಂಗು, ಅದರ ನೆಕ್ಸ್ಟ್ ಡೇ ಕೂಲಿಂಗು. ಅದಾದಮೇಲೆ ಓಪನ್ ಮಾಡಿ ತೆಗಿಬೋದು ಅಷ್ಟೆ. ಹಾಗೆ
ಪಾತ್ರೆ ಮಾಡುವಾಗ ಕೂಡ ಅದರಲ್ಲಿ ಒಂದು ಕಲೆ ಸೃಷ್ಟಿಯಾಗಿದೆ ನೋಡಿ. ಇಲ್ಲಿ ನೋಡಿ ಒಂದು ಮುಚ್ಚಳ ಅಂತೇಳಿ, ಬರೆ ಮುಚ್ಚಳ ಮಾತ್ರ ಅಲ್ಲ, ಅದರಲ್ಲಿ ಎರಡು ಹಕ್ಕಿಗಳು ಕೂಡ ಇದೆ. ಟಗರು ಟಗರು ಹಣ್ಣುಗಳನ್ನು ತಿನ್ನುತ್ತಿರುವಂತಹ ನವಿಲು. ನೀವೇನು ಇದು ಬಿಳಿ ನೋಡ್ತೀರಿ, ಈ ಬಿಳಿ ಬಣ್ಣ ಉಂಟಲ್ಲ ಅದು ಬಿಳಿ ಮಣ್ಣು, ಮಣ್ಣು ಅದು ಯಾವುದೇ ಇದಲ್ಲ. ಅಂದ್ರೆ ಇದರಲ್ಲಿಯೂ ಕೂಡ ಫುಡ್ ಗ್ರೇಡ್ ಕ್ವಾಲಿಟಿಯನ್ನು ನಾವು ಮೇಂಟೈನ್ ಮಾಡ್ತೇವೆ ಅಂತ. ಇಲ್ಲಿಗೆ ನೋಡಿ, ನನ್ನ ಹಿಂದೆ ಬರಲಿ ಕಾಣ್ತಾ ಇರುವಂಥದ್ದು ಬೇರೆ ಬೇರೆ ರೀತಿಯ ಪಾತ್ರಗಳು, ಕಪ್ಪಾಗಿರುವಂತಹ ಪಾತ್ರಗಳೇ. ನಾನು ಮೊದಲೇ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಪಾತ್ರವನ್ನು ಯಾವ ರೀತಿಯಾಗಿ ಪ್ರೊಸೆಸ್ ಮಾಡುವಂಥದ್ದು, ಕಪ್ಪು ಮಾಡುವಂಥದ್ದು ಅಥವಾ ಅದನ್ನು ಹದವರಿಸುವಂಥ ಯಾವ ರೀತಿ ಅಂತೇಳಿ. ಇಲ್ಲಿಗೂ ಆಲ್ರೆಡಿ ಆಗಿರುವಂಥ ಪಾತ್ರಗಳೇ ಉಂಟು. ಇದು ಹೇಗೆ ಈಗ ಕಪ್ಪು ಮಾಡೋದು ಈ ಪಾತ್ರ? ಇದು ನೀವು ತೋರಿಸಿದ ಹಾಗೆ, ನೀವು ತೋರಿಸಿದ ಸರಿ ಉಂಟು, ಆದರೆ ನಾವು ಅದನ್ನು ಇನ್ನೂ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡ್ತೇವೆ. ಅಂದರೆ ಕಪ್ಪು ಮಾಡುವಂಥ ಒಂದು ಫರ್ನೆಸ್ ಉಂಟು ನಮ್ಮಲ್ಲಿ. ಅಂದರೆ ಫಸ್ಟಿಗೆ ನಾವು ಮಾಡುವಾಗ ಅದು ಬೇಯಿಸಿ ಕೆಂಪೇ ಇರ್ತದೆ. ಕೆಂಪಾದ ಮೇಲೆ ನಮಗೆ ಯಾವುದನ್ನು ಕಪ್ಪು ಮಾಡಬೇಕು ಅದನ್ನು ಸಪರೇಟ್ ಮಾಡಿ ಅದರಲ್ಲಿ ನಾವು ಜೋಡಿಸಿ ಅದಕ್ಕೆ ಸೌದೆ ಹಾಕಿ ಬೆಂಕಿ ಮಾಡಿ ಒಂದು ಸಾಮಾನ್ಯ ನಾವು ಬೆಂಕಿಯನ್ನು ಕಂಟಿನ್ಯೂಸ್ ಆಗಿ ಒಂದು 3-4 ಗಂಟೆ ಉರಿಸಿದಾಗ ಹೆಚ್ಚು ಕಡಿಮೆ ಒಂದು 500 ಡಿಗ್ರಿ ತನಕ ಅದು ಹೋಗ್ತದೆ. ಆಮೇಲೆ ಅದನ್ನು ಪೂರ್ತಿ ಮುಚ್ಚುತ್ತೇವೆ. ಅಂದರೆ ಮುಚ್ಚುದು ಯಾಕೆ ಕೇಳಿದರೆ ಅದರಲ್ಲಿ ಆಮೇಲೆ ಹೊಗೆ ಬರಬೇಕು. ಈಗ ಬೆಂಕಿಗೆ ನಿಮಗೆ ಆಕ್ಸಿಜನ್ ಸಿಗದೇ ಇದ್ದಾಗ ಉರಿಯುವುದಿಲ್ಲ, ಸೊ ಅದು ಹೊಗೆ ಆಗಿದೆ. ಸೊ ಹೊಗೆ ಆಗಿ ನಾವು ಅದನ್ನು 2 ದಿವಸ ಅಂದರೆ 48 ಗಂಟೆಗಳ ಕಾಲ ಸತತವಾಗಿ ಆ ಹೊಗೆಯೊಳಗೆ ಬಂದು ಮಾಡಿಟ್ಟಿರ್ತೇವೆ. ಸೊ ಆಗ ನ್ಯಾಚುರಲಿ ಈ ಮಣ್ಣಿನ ಒಂದು ಗುಣ ಏನು ಅಂದರೆ ಅಷ್ಟು ಬೆಂಕಿಯಲ್ಲಿ ಕಾದಾಗ ಅದು ಗಾಳಿಯನ್ನು ಎಳ್ಕೊಳ್ತದೆ. ಸೊ ಹೊಗೆಯೇ ಸುತ್ತಲೂ ಇರೋದ್ರಿಂದ ಹೊಗೆಯನ್ನು ಎಳ್ಕೊಂಡು ಇದು ನ್ಯಾಚುರಲಿ ಬ್ಲ್ಯಾಕ್ ಆಗ್ತದೆ. ಫ್ರೆಂಡ್ಸ್, ಇದೀಗ ಎಲ್ಲ ಪ್ರೊಸೆಸ್ಗಳನ್ನು ಮುಗಿಸಿ ಬಂದಿರುವಂತಹ ಪಾತ್ರಗಳಾಯ್ತಾ, ಇಲ್ಲಿಗೆ ರೆಡಿಯಾಗಿ ಉಂಟು. ಅದಕ್ಕೆ ಕೂಡ ಕೆಲವು ಕಡೆ ನಾವೀಗ ಸ್ಟಾಕ್ ಮಾಡಿರುವಂಥದ್ದು ಕಂಡಿದ್ದೇವೆ. ಇದೀಗ ನಮಗೆ ಸೇಲಿಗೆ ರೆಡಿ ಆಯಿತು ಅಲ್ಲ, ಎಲ್ಲೆಲ್ಲಿ ಸಿಗ್ತದೆ ನಮಗೆ ಇದು? ಒಂದು ನಮ್ಮದೇ ವೆಬ್ಸೈಟಲ್ಲಿ ಸಿಗ್ತದೆ, earthenbronze.com ಅಂತ, ಅಥವಾ ಇಲ್ಲಿಗೆ ಬಂದು ಕೂಡ ಜನ ಪರ್ಚೇಸ್ ಮಾಡಬಹುದು, ಅಥವಾ ಕೆಲವು ಕಡೆ ಸ್ಟೋರ್ಗಳಲ್ಲಿದೆ. ಈಗ ಆರ್ಗ್ಯಾನಿಕ್ ಮಂಡ್ಯ, ಗೋ ನೇಟಿವ್ ಇಂಥ ಕೆಲವು ಸ್ಟೋರ್ಗಳಲ್ಲಿಯೂ ಬೆಂಗಳೂರಲ್ಲಿ ಸಿಗ್ತದೆ. ನಾವು ಯಾವತ್ತೂ ಹೇಳೋದಂದರೆ ಆದಷ್ಟು ಬೆಂಗಳೂರಿಗಂತೂ ಬರೋರು ಇದ್ದೇ ಇರ್ತಾರೆ. ಬೆಂಗಳೂರಿಗೆ ಬೆಂಗಳೂರವ್ರೆ ಆದರೆ ಅಥವಾ ಬೆಂಗಳೂರಿಗೆ ಬರೋರಿದ್ದರೆ ನಮ್ಮಲ್ಲಿಗೆ ಬಂದರೆ ಅವ್ರಿಗೆ ಇಷ್ಟೂ ಐಟಮ್ಗಳನ್ನು ನೋಡ್ಬೋದು. ಹೌದು, ಅಂದರೆ ವೆಬ್ಸೈಟಲ್ಲಿ ನಮ್ಗೆ ಎಲ್ಲವನ್ನು ಹಾಕುವಂಥ ವ್ಯವಸ್ಥೆ ವೆಬ್ಸೈಟಲ್ಲಿ ಇದ್ದರೂ ಕೂಡ ಅದನ್ನು ಪ್ಯಾಕ್ ಮಾಡಲಿಕ್ಕೆ ಅದನ್ನು ಅದಕ್ಕೆ ಅಂದರೆ ಒಂದೊಂದು ಪಾತ್ರ ಒಂದೊಂದು ಶೇಪ್ ಇರ್ತದಲ್ವಾ, ಆ ಪ್ರಕಾರ ಬಾಕ್ಸಿಂಗ್ಗಳು ವ್ಯವಸ್ಥೆಗಳು ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾದ ಕಾರಣ ಸೀಮಿತವಾಗಿ ಮಾತ್ರ ವೆಬ್ಸೈಟಲ್ಲಿ ಸಿಗ್ತದೆ. ಆದರೆ ಜಾಸ್ತಿ ವೆರೈಟಿ ನೋಡಬೇಕು, ನಮ್ಮ ಕಂಪ್ಲೀಟ್ ಪ್ರೋಸೆಸನ್ನು ನೋಡಬೇಕು, ನಿಮಗೆ ನಾವು ಹೇಗೆ ಮಾಡ್ತೇವೆ ಹೇಳುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು ಅಂತಾದರೆ ದಯವಿಟ್ಟು ಇಲ್ಲಿಗೆ ಬನ್ನಿ ಅಂತ ಹೇಳೋದು. ನಾವು ಭಾನುವಾರ ಒಂದು ದಿವಸ, ಆದಿತ್ಯವಾರ ಒಂದು ರಜೆ, ಬಾಕಿ ಎಲ್ಲ ದಿವಸ ಬೆಳಗ್ಗೆ 8:30-9 ಗಂಟೆಯಿಂದ ಸಂಜೆ 5:30 ಗಂಟೆ ತನಕ ನಾವಿರ್ತೇವೆ. ಅಥವಾ ನಮಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದರೂ ಕೂಡ ಕಳಿಸ್ಕೊಡ್ತೇವೆ. earthenbronze.com ನಮ್ಮ ವೆಬ್ಸೈಟು, ಆ ಮೂಲಕವನ್ನು ಖರೀದಿಸ್ಬೋದು. ಹಾಗೆ ಇಲ್ಲಿಯ ಲೊಕೇಶನ್ ಮತ್ತು ಇವರ ಕಾಂಟ್ಯಾಕ್ಟ್ ಮಾಡುವಂತಹ ನಂಬರು ಮತ್ತು ವೆಬ್ಸೈಟ್ನ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಖಂಡಿತವಾಗಿಯೂ ಚೆಕ್ ಮಾಡಿ ಈ ಪಾತ್ರಗಳನ್ನು ಉಪಯೋಗಿಸಿ, ಭಾರಿ ಒಳ್ಳೆಯದುಂಟು ಪಾತ್ರ. ನಾನು ಉಪಯೋಗಿಸಿಕೊಳ್ತಾ ಇದ್ದೇನೆ, ನೀವು ಕೂಡ ಒಂದು ಉಪಯೋಗ ಮಾಡಿಕೊಳ್ಬೋದು ಅಂತ ಹೇಳುವಂಥ ಒಂದು ವಿಷಯ. ನಾನು ನಿಜವಾಗಿ ಇಲ್ಲಿಗೆ ಬಂದಿರುವಂಥದ್ದು ನನಗೊಂದು ಹೂಜಿ ಬೇಕಿತ್ತು ಮಣ್ಣಿನದ್ದು, ಅದನ್ನು ಕೇಳಿಕೊಂಡು ನಾನು ಇವರಲ್ಲಿ ಕಾಂಟ್ಯಾಕ್ಟ್ ಆಗಿ ಬಂದಿರುವಂಥದ್ದು. ಹಾಗೆ ಬಂದಿರುವಾಗ ನಿಮಗೆ ಇಲ್ಲಿಯ ವ್ಯವಸ್ಥೆಗಳನ್ನು ಮತ್ತು ಪಾತ್ರಗಳನ್ನು ಎಲ್ಲವನ್ನು ಕೂಡ ತೋರಿಸು ಅಂತೇಳಿ ಒಂದು ಈ ವಿಡಿಯೋನ ಮಾಡಿರುವಂಥದ್ದು. ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೇನೆ. ಖಂಡಿತವಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೆಚ್ಚಿನ ಜನರಿಗೆ ತಲುಪಿಸಿ, ಮಣ್ಣಿನ ಪಾತ್ರವನ್ನು ಹೆಚ್ಚೆಚ್ಚು ಉಪಯೋಗಿಸೋ ರೀತಿಯಲ್ಲಿ ಆಗಲಿ ತಿಳುವಂಥದ್ದು. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ, ನಮಸ್ಕಾರ. ಆರೋಗ್ಯಕರ ಬದುಕು ನಿಮ್ಮದಾಗಿಸ್ಕೊಳ್ಬೇಕು ಅಂತಂದರೆ ಆದಷ್ಟು ಮಣ್ಣಿನ ಪಾತ್ರೆಯನ್ನು ಉಪಯೋಗಿಸಿ, ಅದರೊಂದಿಗೆ ನಮ್ಮಂತಹ ಇದಕ್ಕೆ ಸಂಬಂಧಪಟ್ಟ ಏನು ಕುಶಲಕರ್ಮಿಗಳಿರ್ತಾರೆ ಅಂದರೆ ಆರ್ಟಿಸಾನ್ಸ್ ಇರ್ತಾರೆ, ಅವರಿಗೆ ಆದಷ್ಟು ಬೆಂಬಲವನ್ನು ಸೂಚಿಸಿ ಆರೋಗ್ಯ ಬದುಕು ನಿಮ್ಮದಾಗಿಸಿಕೊಳ್ಳಿ. ಧನ್ಯವಾದಗಳು, ನಮಸ್ತೆ. ಥ್ಯಾಂಕ್ ಯು.